ವ್ಯವಸ್ಥೆಯನ್ನ ನೀವು ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ, ಏನ್ ಸಾಧನೆ ಆಗ್ತದೆ ನಿಮ್ಗೆ? ಇದ್ರ ಬಗ್ಗೆ ಚಿಂತನೆ ಮಾಡೋಕ್ಕಿಂತ ದೇಶದ ಪ್ರಗತಿಗಾಗಿ ಚಿಂತನೆ ಮಾಡಿ. ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಎಷ್ಟು ಏರಿಕೆ ಆಗಿದೆ, ಅದ್ರ ಬಗ್ಗೆ ನೀವು ಮಾತಾಡೋದಿಲ್ಲ ಪ್ರಮೋದ್ ಮುತಾಲಿಕ್ ಅವರೇ. ಯಾಕೆ ಪ್ರಮೋದ್ ಮುತಾಲಿಕ್, ದೇಶದ ಏಕತೆ ಬೇಕಾಗಿಲ್ವಾ? ದೇಶ ಇವತ್ತು ಹಿಂದೂ ಮುಸಲ್ಮಾನರು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಅಣ್ಣತಮ್ಮಂದಿರಾಗಿ ಬಾಳ್ತಾ ಇದೀವಿ, ಅದನ್ನ ನಿಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ವಾ? ಯಾಕೆ ಪದೇ 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 ನೀವು ಮನೆಯಲ್ಲಿ ಕೂತು ಅಲ್ಲಿ ಎಲ್ಲ ಕೂತು ಪ್ರೆಸ್ ಮೀಟ್ ಮಾಡ್ತೀರಿ, ವಿವಾದ ಸೃಷ್ಟಿ ಮಾಡಿ, ಪರಸ್ಪರ ನಾವೆಲ್ಲ ವೈಮನಸ್ ಮಾಡ್ಲಿಕ್ಕೆ ಯಾಕೆ ಇಂತ ಕೆಲಸ ಮಾಡ್ತೀರಿ? ಇದು ನಿಮ್ಗೆ ಶೋಭೆ ತರುವುದಿಲ್ಲ. ನೀವು ಹಿರಿಯರಿದ್ರಿ, ನೀವು ದೇಶಕ್ಕೆ ಏನಾದ್ರೂ ಒಳ್ಳೆ ಸಂದೇಶನ ಕೊಡಿ, ಎಲ್ಲರಿಗೂ ಒಳ್ಳೇದಾಗಬೇಕು. ನೀವು ಪದೇ 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 ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು, ಹಿಂದೂಗಳನ್ನ ಇದು ಮಾಡೋದು, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು ಮಾಡಿದ್ರೆ ಏನು ಉಪಯೋಗ? ನಮ್ಗಾದ್ರೂ ಸಾಕಾಗಿದೆ. ಪ್ರಮೋದ್ ಮತ್ತು ಅಲ್ಲಿಗಾದ್ರೂ ದಯವಿಟ್ಟು ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು. ಇದರಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಕರ್ನಾಟಕ ಅಂದ್ರೆ ಶಾಂತಿಯ ತೋಟ, ನಾವೆಲ್ಲರೂ ಒಂದಾಗಿ ಜೀವನ ಮಾಡ್ತಾ ಇದೀವಿ. ಆ ವಿವಾದ ಈ ವಿವಾದ ಸೃಷ್ಟಿ ಮಾಡಿ ದೇಶ ಹೊಡೆಯೋಕೆ, ಕರ್ನಾಟಕ ಹೊಡಿಲಿಕ್ಕೆ ನಾವೆಲ್ಲ ಬಿಡುವುದಿಲ್ಲ. ಪ್ರಮೋದ್ ಮತ್ತು ಅಲ್ಲಿಗರೇ, ಇಂಥ ಎಷ್ಟೋ ಸಾವಿರಾರು ಪ್ರಮೋದ್ ಮತ್ತು ಅಲ್ಲಿಗೆ ಬಂದರೂ ನಾವು ಹಿಂದೂ ಮುಸಲ್ಮಾನರು ಒಂದಾಗಿದ್ದೀವಿ, ಒಂದಾಗಿರ್ತೀವಿ. ಈಗ ಮೊದಲು ಹೇಗಿದೆ, ಈಗ ಈಗಿನ ಕಲಿಯುಗ, ವಿದ್ಯಾವಂತರು ನಾವೆಲ್ಲ, ಈಗ ಎಲ್ಲಾ ವಿದ್ಯಾವಂತರು, ಟೆಕ್ನಾಲಜಿ ಫಾಸ್ಟ್ ಆಗಿ ಬೆಳೀತಾ ಇದೆ. ಇಂತ ವಿದ್ಯಾವಂತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಪದೇ 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 ಹಿಂದೂ ಮುಸ್ಲಿಮಾನ್ ಹೇಳಿಕೆಯಿಂದ ಏನು ಪ್ರಯೋಜನ ಆಗುದಿಲ್ಲ. ಮೊದಲು ಒಂದು 20 ವರ್ಷ ಹಿಂದೆ ಇತ್ತು ಜಾತಿ ಮತ ಭೇದಭಾವ. ಈಗ ಜಾತಿ ಮತ ಭೇದಭಾವ ಇಲ್ಲ. ಯಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಂದೇ ಆದಂತಹ ಆರ್ಥಿಕವಾಗಿ ನಾವು ಬಲಿಷ್ಠ ಆಗಬೇಕು, ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು. ತಂದೇ ಆದಂತಹ ಭವಿಷ್ಯದಲ್ಲಿ ಆ ವಿದ್ಯಾರ್ಥಿ, ಆ ಯುವಕ ಮುಂದೆ ಸಾಗ್ತಾ ಇದ್ದಾನೆ. ಅದರಲ್ಲೇ ಅವನಿಗೆ ಯಾವುದೇ ಆದಂತಹ ಚಿಂತನೆ ಇದೆ, ಆರ್ಥಿಕವಾಗಿ ಬಲಿಷ್ಠ ಆಗಬೇಕು, ನಮ್ಮ ದೇಶವನ್ನು ಬಲಿಷ್ಠ ಮಾಡಬೇಕು, ಆ ಒಂದು ಚಿಂತನೆ ಇದೆ. ನಾವೆಲ್ಲ ಪ್ರಮೋದ್ ಮತಾಲಿಕ್ ಮಾತು ಕೇಳಿ ಯಾರು ಹಿಂದೂ ಮುಸ್ಲಿಂ ಜಾತಿ ಮತ ಭೇದ ಭಾವ ಮಾಡ್ಲಿಕ್ಕೆ ಹೋಗುದಿಲ್ಲ. ಈಗಿನ ವಿದ್ಯಾರ್ಥಿಗಳು ಪ್ರಜ್ಞಾವಂತರಿದ್ದಾರೆ, ತಮ್ಮ ಜೀವನಕ್ಕಾಗಿ ಈ ದೇಶದ ಏನ್ ಏಳಿಗೆಗಾಗಿ ಏನ್ ಮಾಡಬೇಕು ಅದನ್ನ ವಿದ್ಯಾವಂತರು ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಹೋರಾಟ ಮಾಡ್ತೀರಿ ಪ್ರಮೋದ್ ಮುತಾಲಿಕರು, ಹೋರಾಟ ವ್ಯರ್ಥ ಹೋರಾಟ. ಪ್ರಮೋದ್ ಮುತಾಲಿಕರು ಹೋರಾಟ ಮಾಡಿದ್ರೆ ಜನರಿಗೆ ಆಗುತ್ತಿರುವ ದಿನನಿತ್ಯ ಬೆಲೆ ಏರಿಕೆ ಆಗಿದೆ, ಆಹಾರದ ಕೊರತೆ, ಆಹಾರದ ಬೆಲೆ ಏರಿಕೆ, ಬಡವರಿಗೆ ಅನ್ನ ಸಿಗ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ಬಿಸಿಲು ಇಷ್ಟು ಬಿಸಿಲಿದೆ, ಅಂತ ಯಾರಾದ್ರೂ ನೀವು ನೀರು ತಗೊಂಡು ಹೋಗಿ ಆ ಫುಟ್ಪಾತ್ ಮೇಲೆ, ಬಸ್ ಸ್ಟ್ಯಾಂಡ್ ಮೇಲೆ, ಸ್ಟೇಷನ್ ಇರುವಂತ ಬಡವರಿಗೆ ಯಾರಾದ್ರೂ ಅನ್ನ ಸಹಾಯ ಮಾಡಿ, ಅನ್ನದಾನ ಮಾಡಿ, ನೀರು ಕೊಡಿಸುವಂತ ಪ್ರಯತ್ನ ಮಾಡಿ, ಯಾರಾದ್ರೂ ಬಡವರಿಗೆ ಕಲ್ಯಾಣಕ್ಕಾಗಿ ಹೋರಾಟ ಮಾಡಿ. ಏನಿದು ಅಜಾನ್ ವಿರುದ್ಧ ಹೋರಾಟ ಮಾಡಿದ್ರೆ ಏನ್ ಉಪಯೋಗ ಆಗ್ತದೆ? ಯಾರಾದ್ರೂ ಬಡವರಿಗೆ ಸಹಾಯ ಮಾಡುವಂತ ಹೋರಾಟ ಮಾಡಿ. ನಾವು ನಿಮ್ಗೆ ಹೆಮ್ಮೆ ಅಂತ ಹೇಳಿದ್ರೆ ಪ್ರಮೋದ್ ಮತ್ತು ಒಳ್ಳೆ ಕೆಲಸ ಮಾಡಿ, ಇದನ್ನ ಏನ್ ಮಾಡಿ, ಇದನ್ನ ಸೃಷ್ಟಿ ಮಾಡಿ, ನಿಮ್ಗೆ ಏನ್ ಸಾಧನೆ ಮಾಡಬೇಕಾಗ್ತದೆ? ಇದನ್ನ ಮಾಡ್ತಿರೋ ತಪ್ಪು. ಪ್ರಮೋದ್ ಮತ್ತು ದಯವಿಟ್ಟು ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು. ನೀವು ದೇಶದ ಏಕತೆಗೆ